ಹಾಯ್ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಸುಭನ್ ಸರ್ ಇವತ್ತು ನಿಮ್ಮ ಒಂದು YouTube ನಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಡೆಯುವಂತ ತರಬೇತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ ನನಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಕಾಲ್ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಯಾವ ತರಬೇತಿ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೋ ಸಡನ್ ಆಗಿ ಫೋನ್ ಮಾಡ್ತಾರೆ ಸಡನ್ ಆಗಿ ಫೋನ್ ಮಾಡಿದಾಗ ಸರ್ ನಿಮ್ಮಲ್ಲಿ ಮೋಟಾರ್ ರಿವೈಂಡಿಂಗ್ ತರಬೇತಿ ಇದೆಯಾ ಅನ್ನೋ ಒಂದು ಕ್ವೆಶ್ಚನ್ಸ್ ಗಳನ್ನು ನನಗೆ ಇಲ್ಲಿ ಹಾಕ್ತಾ ಇದ್ದೆ ಸೋ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಯಾವೆಲ್ಲ ತರಬೇತಿಗಳು ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ಸಣ್ಣ ಒಂದು ವಿಡಿಯೋ ಮಾಡಿದ್ದೀನಿ सो नम्म वंदु तरबेती सेंटर नली हदिनारु तरह तरबेतिगळु सिक्ता इदावे आदरे ई वंदु वीडियो दली नानु निमगे केवल ऐदु तरबेतिगळ बग्गे माहितियन्न नीडुत्तिद्दीनि हदिनारु तरबेतिगळन्न नानु मुंदिन वीडियोस गळल्ली मुंदे उळिदंत तरबेतिगळ बग्गे माहितियन्न कोड्ता इद्दीनि ओके मोदलनेदागि नम्म वंदु तरबेती केंद्रदल्लि नीडुव ऐदु तरबेतिगळ बग्गे माहितियन्न कोड्ता इद्दीनि अवेल्ल याव्यावु अंतंद्रे मोट्ट मोदलनेदागि बर्तक्कंतद्दु होम अप्लायन्स ಎರಡನೇದಾಗಿ ಬರತಕ್ಕಂತದ್ದು ನಿಮಗೆ ಪವರ್ ಟೂಲ್ಸ್ ಮೂರನೇದಾಗಿ ಬರತಕ್ಕಂತದ್ದು ನಿಮಗೆ ಸಬ್ಮರ್ಸಿಬಲ್ ಮೋಟಾರ್ ರಿವೈಂಡಿಂಗ್ ಹಾಗೆ ನಾಲ್ಕನೇ ತರಬೇತಿ ಬರತಕ್ಕಂತದ್ದು ನಿಮಗೆ ಇಂಡಕ್ಷನ್ ಮೋಟಾರ್ ರಿಪೇರ್ ಸರ್ವಿಸ್ ಅಂತ ಹೇಳಿ ಅದರ ಜೊತೆಗೆ ಐದನೇ ತರಬೇತಿ ಬಂದು ನಿಮಗೆ ಏರ್ ಕಂಡೀಷನರ್ ಅಂಡ್ ರೆಫ್ರಿಜರೇಟರ್ ಇದು ನಮ್ಮಲ್ಲಿ ಇರತಕ್ಕಂತ ಐದು ತರಬೇತಿಗಳು ಪ್ರತಿ ವರ್ಷದಲ್ಲಿ 365 ದಿನನು ತರಬೇತಿ ಇರತಕ್ಕಂತದ್ದು ಯಾವಾಗ ಬೇಕಾದರೂ ನೀವು ಫೋನ್ ಮಾಡಿ ಬುಕಿಂಗ್ ಮಾಡ್ಕೊಂಡು ನೀವು ತರಬೇತಿನ ಪಡೆಯಬಹುದು ಆದರೆ ಈ ಒಂದು ತರಬೇತಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ ಮೊದಲನೇದಾಗಿ ಹೇಳ್ತಕ್ಕಂತದ್ದು ನಾವು ಯಾವುದಪ್ಪ ಅಂತಂದ್ರೆ ಹೋಮ್ ಅಪ್ಲೈನ್ಸಸ್ ಅಲ್ಲಿ ನಮಗೆ ಏನೇನೆಲ್ಲ ತರಬೇತಿ ಸಿಗುತ್ತೆ ಅದು ಕಡಿಮೆ ಅಮೌಂಟ್ ನಲ್ಲಿ ನಿಮಗೆ ಸಿಗುತ್ತೆ ನೀವು ಈ ಕೆಳಗಡೆ ಅಲ್ಲಿ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣತಕ್ಕಂತ ಒಂದು ನಂಬರ್ ಮೇಲೆ ಮಾಡಿ ನೀವು ನನಗೆ ಮಾಹಿತಿಯನ್ನ ಇನ್ನು ಪಡೆಯಬಹುದು ಓಕೆ सो ಹಾಗಾದ್ರೆ ನಮ್ಮ ಒಂದು ಹೋಮ್ ಅಪ್ಲೈನ್ಸಸ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತಂದ್ರೆ ಹೋಮ್ ಅಪ್ಲೈನ್ಸ್ ಅಂದ್ರೆ ನೀವು ಸಾಮಾನ್ಯವಾಗಿ ಗೊತ್ತಿರುತ್ತೆ ಹೋಮ್ ಅಪ್ಲೈನ್ಸ್ ಅಂದ್ರೆ ಮನೆಯಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಉದಾಹರಣೆಗೆ ಮಿಕ್ಸಿ ಆಗಿರಬಹುದು ಫ್ಯಾನ್ ಆಗಿರಬಹುದು ಈ ತರ ಎಲ್ಲ ಕೆಲವೊಂದಿಷ್ಟು ವಿಷಯಗಳಿದ್ದಾವೆ ಅವುಗಳ ಬಗ್ಗೆ ಟ್ರೈನಿಂಗ್ ಅನ್ನು ತಗೋಬೇಕು ಅಂದ್ರೆ ಅದರಲ್ಲೆಲ್ಲ ಏನು ಸಿಗುತ್ತೆ ಆ ಒಂದು ತರಬೇತಿಯಲ್ಲ ಏನೇನು ಸಿಗುತ್ತೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ಹೋಮ್ ಅಪ್ಲೈನ್ಸ್ ತರಬೇತಿಯಲ್ಲಿ ಮಿಕ್ಸರ್ ರಿವೈಂಡಿಂಗ್ ಮತ್ತು ಅದರ ರಿಪೇರಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀವಿ ಎರಡನೇದಾಗಿ ನಿಮಗೆ ಟೇಬಲ್ ಫ್ಯಾನ್ ಎರಡು ತರದ ಟೇಬಲ್ ಫ್ಯಾನ್ ಅನ್ನು ಇಲ್ಲಿ ರಿವೈಂಡಿಂಗ್ ಮಾಡಿ ತೋರಿಸಲಾಗಿರುತ್ತೆ ಹಾಗೆ ಅದರ ಜೊತೆಗೆ ಸೀಲಿಂಗ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಅನ್ನು ವೈಂಡಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಅದರ ಬೇರಿಂಗ್ ಅನ್ನು ಚೇಂಜ್ ಮಾಡಬೇಕು ಅದರ ಬಗ್ಗೆ ಸೀಲಿಂಗ್ ಫ್ಯಾನಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಮೂರನೇದಾಗಿ ಬಂದು ನಿಮಗೆ ಸ್ಮಾಲ್ ಮಾನೋಬ್ಲಾಕ್ ಮೋಟರ್ ಅಂದ್ರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡತಕ್ಕಂತ 1/2 HP ಮೋಟರ್ 1 HP ಮೋಟರ್ 1.5 HP ಮೋಟರ್ ಈ ಮೋಟರ್ಸ್ ಗಳನ್ನ ಬಗ್ಗೆ ಮಾಹಿತಿ ಕೊಡ್ತೀವಿ ಹಾಗೇನೇ ಅದರ ಜೊತೆಗೆ ನಿಮಗೆ ಮಾನೋಸಬ್ ಅಂತ ತೊಟ್ಟಿಯ ಒಳಭಾಗದಲ್ಲಿ ನೀರಿನ ಒಳಭಾಗದಲ್ಲಿ ಇರತಕ್ಕಂತ ಮೋಟರ್ಸ್ ಗಳನ್ನು ಕೂಡ ನಾವು ಇಲ್ಲಿ ವೈಂಡಿಂಗ್ ಅನ್ನು ಹೇಳಿ ಕೊಡ್ತೀವಿ ಅದರ ಜೊತೆಗೆ ಬೋರ್ವೆಲ್ ಮನೆಗಳಲ್ಲಿ ಬೋರ್ವೆಲ್ ಮೋಟರ್ಸ್ ಗಳನ್ನು ಯೂಸ್ ಮಾಡ್ತಾರೆ ಕೆಲವೊಬ್ರು ಆ ಮೋಟರ್ಸ್ ಗಳ ಬಗ್ಗೆನೂ ನಾವು ಇಲ್ಲಿ ವೈಂಡಿಂಗ್ ಅನ್ನು ತಿಳಿಸ್ಕೊಡ್ತೀವಿ ಇದು ಹೋಮ್ ಅಪ್ಲೈನ್ಸಸ್ ಅಲ್ಲಿ ಬರತಕ್ಕಂತ ತರಬೇತಿಗಳ ವಿವರ ಇವೆಲ್ಲ ತರಬೇತಿಗಳನ್ನು ಇವೆಲ್ಲ ಎಕ್ವಿಪ್ಮೆಂಟ್ಸ್ ಗಳನ್ನು ನಾವು ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಸ್ಟಾರ್ಟರ್ ಆಗಿರಬಹುದು ಅಥವಾ ಸಣ್ಣ ಪುಟ್ಟ ಮನೆಯಲ್ಲಿ ಯೂಸ್ ಮಾಡುವಂತ ಮಷಿನರಿ ಪಾರ್ಟ್ಸ್ ಗಳನ್ನು ಕೂಡ ಇಲ್ಲಿ ಹೇಳ್ತಕ್ಕಂತದ್ದು ಎರಡೆರಡು ವಿಧಗಳ ರೀತಿಯಲ್ಲಿ ಇರ್ತವೆ ಸೋ ಅವುಗಳನ್ನು ನಾವು ಇಲ್ಲಿ ತರಬೇತಿಯನ್ನು ಕೊಡ್ತೇವೆ ಸರ್ ಇದರ ತರಬೇತಿಯ ಕಾಲಾವಕಾಶ ಎಷ್ಟು ಅಂತಂದ್ರೆ ಕೇವಲ 15 ದಿನಗಳು ಮಾತ್ರ ಹೋಮ್ ಅಪ್ಲೈನ್ಸ್ ತರಬೇತಿಗಳು ನೀವು ತಗೋಬೇಕಪ್ಪ ಅಂದ್ರೆ ನಿಮಗೆ 15 ದಿನ ತರಬೇತಿ ಇರುತ್ತೆ ಓಕೆ ಸೋ ಎರಡನೇದಕ್ಕೆ ಹೋಗೋಣ ನಾವು ಎರಡನೇದ ಬಂದು ನಿಮಗೆ ಪವರ್ ಟೂಲ್ಸ್ ಇದೆ ನಾವು ಆಲ್ರೆಡಿ ಸಬ್ ಸೆಪರೇಟ್ ಒಂದೊಂದು ವಿಡಿಯೋ ಮಾಡಿದೀವಿ ನೀವು ನೋಡಬಹುದು ಆ ವಿಡಿಯೋಸ್ ಗಳಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದೀವಿ ಆ ಈಗಲೂ ನಾವು ಒಂದು ನಮ್ಮ ತರಬೇತಿ ಸೆಂಟರ್ ನಲ್ಲಿ ಯಾವ ಯಾವ ತರಬೇತಿ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ನೀವು ಯಾವುದೇ ತರಬೇತಿ ನೀವು ಫೋನ್ ಮಾಡಿದಾಗ ನೀವು ಹೇಳಬೇಕಾಗಿರೋದಿಷ್ಟು ನನಗೆ ಈ ತರಬೇತಿ ಬೇಕು ಇದಕ್ಕೆ ಏನೇನೆಲ್ಲ ಸಿಗುತ್ತೆ ಅಂತ ಸೋ ಏನೇನೆಲ್ಲ ಸಿಗುತ್ತೆ ಅನ್ನೋಕೆ ಈ ವಿಡಿಯೋವನ್ನು ನಾವು ನೋಡ್ತಕ್ಕಂಥದ್ದು ಸೋ ಈ ಇದರಲ್ಲಿ ಎರಡನೇದು ಬಂದು ನಾವು ಪವರ್ ಟೂಲ್ಸ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಮೊದಲನೇದಾಗಿ ನಿಮಗೆ ಡ್ರಿಲ್ಲಿಂಗ್ ಮೆಷಿನ್ ಅಲ್ಲಿ ನಾಲ್ಕು ಟೈಪ್ ಬರುತ್ತೆ ನಿಮಗೆ ಒಂದು ಹೈ ಸ್ಪೀಡ್ ಬರುತ್ತೆ ಅಂದ್ರೆ ಲೋಕಲ್ ಕಂಪನಿ ಹೈ ಸ್ಪೀಡ್ ಮೋಟರ್ಸ್ ಗಳು ಅದರ ಜೊತೆಗೆ ನಿಮಗೆ ಹೈ ಸ್ಪೀಡ್ ಮತ್ತೆ ಹ್ಯಾಮರಿಂಗ್ ಇರತಕ್ಕಂತದ್ದು ಕಂಪನಿ ವೈಸ್ ಬಾಶ್ ಅಥವಾ ಯಾವುದಾದ್ರು ಇನ್ನು ಮಕಿತ ಅದರ ಬರಬಹುದು ಮೂರನೇದು ಬಂದು ನಿಮಗೆ
ಕ್ಲಾಕ್ ಮತ್ತೆ ಆಂಟಿ ಕ್ಲಾಕ್ ಸ್ಕ್ರೂ ಮಷಿನ್ ಅಂತ ಕರೀತೀವಿ ಅದು ಬರುತ್ತೆ ಅದಾದ ನಂತರ ನಿಮಗೆ ಹ್ಯಾಮರಿಂಗ್ ಹ್ಯಾಮರಿಂಗ್ ಮಷಿನ್ ಬರುತ್ತೆ ಇದು ಡ್ರಿಲ್ಲಿಂಗ್ ಮಷಿನ್ ನಲ್ಲಿ ಇರತಕ್ಕಂತ ಒಂದು ನಾಲ್ಕು ವೆರೈಟಿ ಡ್ರಿಲ್ಲಿಂಗ್ ಮಷಿನ್ಸ್ ಗಳನ್ನು ನಾವು ಇಲ್ಲಿ ಪವರ್ ಟೂಲ್ಸ್ ನಲ್ಲಿ ತೋರಿಸ್ತೀವಿ ಅದರ ಜೊತೆಗೆ ಇನ್ನೊಂದು ಯಾವುದು ಬರುತ್ತೆ ರೋಟೇಟರಿ ಹ್ಯಾಮರ್ 2x20 ಆರ್ 2x26 ಆ ಮಷಿನ್ಸ್ ಗಳ ಬಗ್ಗೆನೂ ನಾವು ತರಬೇತಿಯನ್ನು ಕೊಡ್ತೀವಿ ಅದರ ಜೊತೆಗೆ ಮತ್ತೆ ಏನಿದೆ ಪವರ್ ಟೂಲ್ಸ್ ನಲ್ಲಿ ನಿಮಗೆ ಆಂಗಲ್ ಗ್ರೈಂಡರ್ ಬರುತ್ತೆ ಯಾವುದು ಬರುತ್ತೆ ಆಂಗಲ್ ಗ್ರೈಂಡರ್ 4 ಇಂಚ್ ಆಂಗಲ್ ಗ್ರೈಂಡರ್ ಬರುತ್ತೆ 4 ಇಂಚ್ ಆಗಿರಬಹುದು 6 ಇಂಚ್ ಆಗಿರಬಹುದು 8 ಇಂಚ್ ಆಗಿರಬಹುದು 10 ಇಂಚ್ ಆಗಿರಬಹುದು 12 ಇಂಚ್ ಆಗಿರಬಹುದು ಸೋ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅದರ ಜೊತೆಗೆ ಟೈಲ್ಸ್ ಗ್ರೈಂಡಿಂಗ್ ಮಷಿನ್ ಅಥವಾ ಟೈಲ್ಸ್ ಕಟ್ಟಿಂಗ್ ಮಷಿನ್ ಅಂತ ನಾವು ಹೇಳ್ತೀವಿ ಅಥವಾ ಗ್ರಾನೈಟ್ ಕಟರ್ ಅಂತ ಹೇಳಬಹುದು ಅದನ್ನು ಕೂಡ ನಮ್ಮ ಪವರ್ ಟೂಲ್ಸ್ ನಲ್ಲಿ ಇನ್ಕ್ಲೂಡೆಡ್ ಇದೆ ಅದರ ಜೊತೆಗೆ ನಮಗೆ ಏನಿದೆ 0810 ಚಿಪ್ಪಿಂಗ್ ಮಷಿನ್ 0810 ಚಿಪ್ಪಿಂಗ್ ಮಷಿನ್ ಅನ್ನು ಕೂಡ ಹೇಳ್ಕೊಡ್ತೀವಿ ಅದರ ಜೊತೆಗೆ ಡೆಮಾಲಿಷರ್ ಇರುತ್ತೆ ಸೋ ಇಷ್ಟು ತರಬೇತಿ ಇನ್ಕ್ಲೂಡೆಡ್ ಆಗಿ ನಮ್ಮ ಒಂದು ಪವರ್ ಟೂಲ್ಸ್ ನಲ್ಲಿ ಬಂದಿದೆ ಮೂರನೇ ತರಬೇತಿ ಬಂದು ನಮ್ಮಲ್ಲಿ ಹೇಳಿದ ನಾನು ನಿಮಗೆ ಸಬ್ಮರ್ಸಿಬಲ್ ಮೋಟರ್ ರಿವೈಂಡಿಂಗ್ ಇದೆ ಸೋ ಅತ್ಯಂತ ಬಹಳ ಜನ ಟ್ರೈನಿಂಗ್ ಅನ್ನು ತಗೊಂಡು ಇವತ್ತು ಎಲ್ಲರೂ ಶಾಪ್ ಇಟ್ಟಿದ್ದಾರೆ ಸೋ ಆ ಕಾರಣಕ್ಕೋಸ್ಕರ ನಾನು ಈ ಒಂದು ತರಬೇತಿಯನ್ನು ಎನಿ ಟೈಮ್ ನಮ್ಮ 365 ಡೇಸ್ ವರ್ಷದ 365 ಡೇಸ್ ನಮ್ಮಲ್ಲಿ ಇಲ್ಲಿ ಟ್ರೈನಿಂಗ್ ನಡೀತದೆ ಸೋ ನೀವು ಬೇಕು ಅಂತಂದ್ರೆ ಈ ತರಬೇತಿಯನ್ನು ನೀವು ತಗೋಬಹುದು ಸೋ ಇದರಲ್ಲಿ ಸಬ್ಮರ್ಸಿಬಲ್ ಮೋಟರ್ನಲ್ಲಿ ನಿಮಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದಾದರೆ ಮೊಟ್ಟ ಮೊದಲನೇದಾಗಿ ಸಬ್ಮರ್ಸಿಬಲ್ ಮೋಟಾರ್ ರಿವೈಂಡಿಂಗ್ ಅಂದರೆ 5 HP ಇಂದ 10 HP ವರೆಗೂ ಸಬ್ಮರ್ಸಿಬಲ್ ರಿವೈಂಡಿಂಗ್ ಅನ್ನು ಕಲಿಸ್ತೀವಿ ಅದರ ಜೊತೆಗೆ V3 ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಮೋಟ್ರು ಕೂಡ ಕಲಿಸ್ತೀವಿ ಅದರ ಜೊತೆಗೆ ಪಂಪು ರಿಪೇರು ಕೂಡ ಇರುತ್ತೆ ಪಂಪ್ ರಿಪೇರಿ ಕೂಡ ಇರುತ್ತೆ ಅದರ ಜೊತೆಗೆ ಮತ್ತೆ ನಿಮಗೆ ಪ್ಯಾನಲ್ ಬೋರ್ಡ್ ವೈರಿಂಗ್ ಇರುತ್ತೆ ಮತ್ತೆ ಅದರ ಜೊತೆಗೆ ನಿಮ್ಗೆ ಏನಿರುತ್ತೆ ಸ್ಟಾರ್ಟರ್ಸ್ಗಳ ರಿಪೇರಿಂಗ್ಸ್ಗಳು ಇರುತ್ತೆ ಇದು 15 ದಿನದ ತರಬೇತಿ ಆಗಿರುತ್ತೆ ಸೊ ನೀವು ನಿಮಗೆ ಬೇಕಾದಲ್ಲಿ ಬುಕ್ಕಿಂಗ್ ಅನ್ನು ಮಾಡಿಕೊಂಡು ನಮ್ಮ ತರಬೇತಿಗೆ ಬರ್ತಕ್ಕಂಥದ್ದು ಇದು 15 ದಿನಗಳು ಮಾತ್ರ ಇರ್ತದೆ ಇಲ್ಲಿ 100% ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತರಬೇತಿಯನ್ನು ಕೊಡ್ತೇವೆ ಕೇವಲ ಲಿಮಿಟೆಡ್ ಮೆಂಬರ್ಸ್ ಇರ್ತಾರೆ ಭಾಳ ಜನ ಇರಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 4-5 ಜನ ಇರ್ತಾರೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ಲಿಮಿಟೆಡ್ ಮಾಡಿದ್ದೀವಿ 5 ಜನಕ್ಕಿಂತ ಜಾಸ್ತಿ ತೊಗೊಳೋದಿಲ್ಲ ಸೊ ಹಾಗಾಗಿ ಕೇವಲ 5 ಜನಗಳು ಮಾತ್ರ ಇರ್ತಾರೆ ಈ ವಿಡಿಯೋನ ನೋಡಿದವರು ಎಲ್ಲರೂ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಹಾಗೆ ನಮ್ಮ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಮುಂದಿನ ವಿಡಿಯೋಸ್ಗಳ ಅಪ್ಡೇಟ್ಸ್ಗಳು ಬೇಕಾದರೆ ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡ್ತಾ ಅಲ್ಲಿ ಕಾಣ್ತಕ್ಕಂಥ ಒಂದು ಬೆಲ್ ಬಟನ್ ಒತ್ತೋದ್ರ ಮೂಲಕ ನಿಮ್ಮ ಒಂದು ನೋಟಿಫೈ ಆಗಿ ನಿಮಗೆ ಹೊಸ ಹೊಸ ವಿಡಿಯೋಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಓಕೆ ಸೊ ಮುಂದಿನ ತರಬೇತಿ ಯಾವುದು ಅಂತ ನೋಡೋಣ ಸೊ ಅದರಲ್ಲಿ ಬರ್ತಕ್ಕಂಥದ್ದು ನಿಮಗೆ ಇಂಡಕ್ಷನ್ ಮೋಟ್ರ್ ಸರಿ ಇಲ್ಲಿ ಬಹಳ ಇಂಡಸ್ಟ್ರಿಯಲ್ ಮೋಟರ್ಸ್ಗಳು ನೀವು ಕಲಿಯೋದ್ರಿಂದ ತುಂಬ ನಿಮಗೆ ಕ್ಷೇತ್ರ ವೈಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಇಂಡಕ್ಷನ್ ಮೋಟರ್ಸ್ಗಳ ಬಗ್ಗೆ ತರಬೇತಿಯನ್ನು ತೆಗೆದುಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಸೊ ಇಂಡಕ್ಷನ್ ಮೋಟರ್ನಲ್ಲಿ ಏನೇನೆಲ್ಲ ಸಿಗುತ್ತೆ ಅಂದರೆ ಇಲ್ಲಿ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಎರಡೂ ಕೂಡ ತರಬೇತಿಯನ್ನು ಕೊಡ್ತೀವಿ ಸಿಂಗಲ್ ಫೇಸ್ನಲ್ಲಿ ಮಾನೋಬ್ಲಾಕ್ ಮೋಟರ್ಗಳನ್ನು ವೈಂಡಿಂಗ್ ಮಾಡೋದು ಹೇಗೆ ಮತ್ತು ಇಂಡಸ್ಟ್ರಿಯಲ್ ಮೋಟರ್ಸ್ಗಳನ್ನು ವೈಂಡಿಂಗ್ ಮಾಡೋದು ಹೇಗೆ ಅದು ನಿಮಗೆ 1 HP ಇಂದ ಹಿಡಿದು ಅಪ್ ಟು 7.5 HP ಯಾವೆಲ್ಲ ಇಂಡಸ್ಟ್ರಿಯಲ್ ಮೋಟರ್ಸ್ಗಳು ಬರುತ್ತೆ ಮಾನೋಬ್ಲಾಕ್ ಆ್ಯಂಡ್ ಇಂಡಕ್ಷನ್ ಮೋಟರ್ಸ್ಗಳನ್ನು ಇಲ್ಲಿ ತರಬೇತಿಯನ್ನು ಕೊಡ್ತೀವಿ ನಾನು ನಿಮಗೆ ಇಲ್ಲಿ ಚಿತ್ರದಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಹಿಂದ್ಗಡೆ ಕಾಣ್ತಾ ಇದೆ ನಿಮಗೆ ಬ್ಯಾಕ್ಗ್ರೌಂಡ್ಸ್ಗಳಲ್ಲಿ ಬರ್ತಾ ಇದೆ ಸೊ ಆ ಎಲ್ಲ ತರಬೇತಿಗಳನ್ನು ನಮ್ಮಲ್ಲಿ ಕೊಡ್ತಕ್ಕಂಥದ್ದು ಇದರ ಜೊತೆಗೆ ಪ್ಯಾನಲ್ ಬೋರ್ಡು IP set ಪ್ಯಾನಲ್ ಬೋರ್ಡು ಮತ್ತು MP set ಪ್ಯಾನಲ್ ಬೋರ್ಡು ಕೂಡ ಇರ್ತದೆ ಸೊ ಅದನ್ನು ಕೂಡ ನಿಮಗೆ ಇಲ್ಲಿ ಹೇಳ್ಕೊಡ್ಲಾಗುತ್ತೆ ಮತ್ತು ಪಂಪ್ ಸೆಕ್ಷನ್ನಲ್ಲಿ ಯಾವ ರೀತಿ ನಾವು ಅದನ್ನು ರಿಪೇರ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಾವು ತರಬೇತಿಯಲ್ಲಿ ಕಲಿಸ್ತೀವಿ ಇಲ್ಲಿ 100% ನಿಮಗೆ ತರಬೇತಿ ಸಿಗುತ್ತೆ ನೀವು ತರಬೇತಿಯನ್ನು ಪಡೆದು ನಿಮ್ಮ ಉದ್ಯೋಗವನ್ನು ಪ್ರಾರಂಭಿಸ್ಬೋದು ಓಕೆ ಕೊನೆಯದಾಗಿ ಬರೋ ರಿವೈಂಡಿಂಗು ಎಷ್ಟು ದಿನದ ತರಬೇತಿ ಅಂದರೆ 15-20 ದಿನ ಆಗುತ್ತೆ ಯಾಕಂದರೆ ಇದು ತುಂಬ ದೊಡ್ಡ ತರಬೇತಿ ಸೊ ಹಾಗಾಗಿ ಸೊ ಇದು ನಿಮಗೆ 15-20 ದಿನ ತರಬೇತಿಗಳು ಇರ್ತದೆ ಸೊ ಹಾಗಾಗಿ ನೀವು ಈ ತರಬೇತಿ ತೊಗೋಬೇಕಾದ್ರೆ ನಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಇಂಡಕ್ಷನ್ ಮೋಟ್ರ್ ಬೇಕಾದರೆ ನೀವು ಬುಕ್ಕಿಂಗನ್ನು ಮಾಡ್ಬೋದು ಸೊ ಓಕೆ ಸೊ ಕೊನೆಯ ತರಬೇತಿ ಆದರೆ ನಿಮ್ಮಲ್ಲಿ AC ಆ್ಯಂಡ್ ರೆಫ್ರಿಜರೇಟರ್ ಇದೆ ಏರ್ ಕಂಡೀಷನರ್ ಆ್ಯಂಡ್ ರೆಫ್ರಿಜರೇಟರ್ ಇದರಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸಿಂಗಲ್ ಡೋರ್ ಇರುತ್ತೆ ಡಬಲ್ ಡೋರ್ ಇರುತ್ತೆ ಮತ್ತು ನಿಮಗೆ ಬಾಟಲ್ ಕೂಲರ್ ಇರುತ್ತೆ ಡೀಪ್ ಫ್ರೀಜ್ ಇರುತ್ತೆ ಅದರ ನಂತರ ಸ್ಪ್ಲಿಟ್ AC ಇಂಡೋರ್ ಆ್ಯಂಡ್ ಔಟ್ಡೋರ್ ಇರುತ್ತೆ ಸೊ ಅದರ ಜೊತೆ ಸೊ ಈ ಒಂದು ಏರ್ ಕಂಡೀಷನ್ ರೆಫ್ರಿಜರೇಟರ್ ಎಷ್ಟು ದಿನ ಇರುತ್ತೆ ಸರ್ ಅನ್ನೋದಾದರೆ ನಿಮಗೆ ಇದು ಸಾಮಾನ್ಯವಾಗಿ 15-20 ದಿನದ ಒಳಗೆ ಇರುತ್ತೆ ಸೊ ಈ ತರಬೇತಿ ನಿಮಗೆ ಇರುತ್ತೆ ನಿಮಗೆ ತರಬೇತಿಗಳು ಬೇಕಾದರೆ ಯಾವ ರೀತಿ ಬುಕ್ಕಿಂಗ್ ಮಾಡಬೇಕು ಅದು ನಿಮ್ಮ ಕ್ವಶನ್ ಆದರೆ ಸೊ ನಮಗೆ ಕಾಲ್ ಮಾಡಬೇಕು ಸೊ ಕೆಳಗಡೆ ಕಾಣ್ತಕ್ಕಂಥ ಒಂದು 9148-366-427ಗೆ ನೀವು ಕಾಲ್ ಮಾಡಬೇಕು ಸೊ ಕಾಲ್ ಮಾಡಿ ಆ ನಂಬರಿಗೆ ನೀವು 1000 ರುಪೀಸ್ ಫೋನ್ಪೇ ಮಾಡಿ ನೀವು ಬುಕ್ಕಿಂಗ್ ಮಾಡಬೇಕು
ನಮ್ಮ ಬುಕ್ಕಿಂಗ್ ಡೇಟ್ಸ್ಗಳು ಅಂದರೆ ಆ ಡೇಟಿನ ನಿಮಗೆ ಕಾಲ್ ಬರುತ್ತೆ ಅಂದರೆ 5, 10, 15, 20, 25, 30 ನಿಮಗೆ ಕಾಲ್ ಬರುತ್ತೆ ಆ ಕಾಲ್ ಬಂದಾಗ ಆ ಡೇಟ್ ನೀವು ಬುಕ್ಕಿಂಗ್ ಮಾಡಬಹುದು ಅಥವಾ ಆ ಡೇಟಿಗೆ ನೀವು ಫೋನ್ ಮಾಡಿ ತಿಳ್ಕೊಬಹುದು ಯಾವ ದಿನ ನಿಮಗೆ ಯಾವ ತರಬೇತಿಗಳಿದೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲಿನ ಪ್ಲೇಲಿಸ್ಟಲ್ಲಿ ನೀವು ಅಪ್ಡೇಟ್ಸ್ ಅಂತ ನೋಡಿದ್ರೆ ಈ ತಿಂಗಳು ತರಬೇತಿ ಯಾವುದಿದೆ ಅನ್ನೋದಾದರೆ ಸೊ ಅದನ್ನು ನೀವು ಅಪ್ಡೇಟ್ಸ್ ನೋಡಿಕೊಂಡು ಈ ತಿಂಗಳು ಯಾವ ತರಬೇತಿ ಇದೆ ಆ ತರಬೇತಿಗೆ ನೀವು ಇನ್ಕ್ಲೂಡ್ ಆಗ್ಬೋದು ಕೂಡ ಮಾಡ್ತಾ ಇದ್ವಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಸೊ ನಮ್ಮ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡೋದಾದರೆ ಲೈಕ್ ಮಾಡಿ ಬಹಳಷ್ಟು ಜನ ಲೈಕ್ ಮಾಡ್ತಾ ಇಲ್ಲ ಸೊ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾವು ಅದ್ರ ಬಗ್ಗೆ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀವಿ ಕೇರಿಯರ್ ಕ್ಲಾಸಸ್ಗಳು ಬರ್ತಾ ಹೋಗ್ತದೆ ಧನ್ಯವಾದಗಳು ಫ್ರೆಂಡ್ಸ್.